ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸನ್ನುಸ್ ಕಿಚನ್. ನಾವು ಮೊನ್ನೆ ಸಂಕ್ರಾಂತಿ ಹಬ್ಬದ ಅಲ್ಲಿಯ ಟ್ರೆಡಿಷನ್ ಪ್ರಕಾರ ಎಳ್ಳು ಬೆಲ್ಲನ ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಂಡ್ವಿ. ಸೊ ಇವಾಗ ಇಲ್ಲಿಯ ಟ್ರೆಡಿಷನ್ ಅಂದರೆ ಪೊಂಗಲ್ ಅಂತ ಏನು ಹೇಳ್ತಾರೆ ಸಂಕ್ರಾಂತಿ ಹಬ್ಬನ ಇಲ್ಲಿ. ಸೊ ಇವ್ರದ್ದು ಪೊಂಗಲ್ ಇಲ್ಲಿ ಸ್ಟಾರ್ಟ್ ಆಗೋದು ಸಕ್ಕರೆ ಪೊಂಗಲಿಂದ. ಸೊ ಇಲ್ಲಿಯ ಟ್ರೆಡಿಷನ್ ಪ್ರಕಾರ ಸಕ್ಕರೆ ಪೊಂಗಲ್ನ ಮಾಡಿ ಇವಾಗ ಇಲ್ಲಿಯ ಪೊಂಗಲ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾನು ನಿಮಗೆ ಸಕ್ಕರೆ ಪೊಂಗಲ್ ಹೇಗೆ ಮಾಡೋದು, ತಮಿಳ್ನಾಡಲ್ಲಿ ಸಂಕ್ರಾಂತಿ ಹಬ್ಬ ಮಾಡೋದೇ ಪೊಂಗಲಿಂದ, ಅವ್ರಿಗೆ ಇಲ್ಲಿ ಎಳ್ಳು ಬೆಲ್ಲದ ಬಗ್ಗೆ ಗೊತ್ತಿಲ್ಲ, ಹಾಗಾಗಿ ಇಲ್ಲಿ ಪೊಂಗಲ್ ಹೇಗೆ ಮಾಡ್ತಾರೆ, ಸೊ ಇಲ್ಲಿನ ಪೊಂಗಲಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಇವಾಗ ಸಕ್ಕರೆ ಪೊಂಗಲಿಂದ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಸಣ್ಣ ಕಿಚನಲ್ಲೇ ಒಂದು ಟೇಬಲ್ ಹಾಕ್ಕೊಂಡು ಸಕ್ಕರೆ ಪೊಂಗಲ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಹಾಯ್ ಹೇಳಿ. ಹಾಯ್, ಹ್ಯಾಪಿ ಪೊಂಗಲ್. ಓಕೆ, ನಾವಿವಾಗ ಪೊಂಗಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾವು ಪೊಂಗಲಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ, ಆಮೇಲೆ ಪ್ರೊಸೀಜರ್ಸ್ನ ನೋಡ್ಕೊಳ್ಳೋಣ. ಇದಕ್ಕೆ ಬೇಕಾಗೋದು ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸು. ಮೊದಲನೇದಾಗಿ ಒಂದು ಕಪ್ಪಷ್ಟು ಅಕ್ಕಿ, ಆ ಕಪ್ಪಿನ ಅರ್ಧ ಕಪ್ಪಷ್ಟು ಹೆಸರು ಬೇಳೆ ಬೇಕಾಗತ್ತೆ. ನೆಕ್ಸ್ಟು ಇದರಲ್ಲಿ ಅಕ್ಕಿಗೆ ಅಕ್ಕಿ ತೊಗೊಂಡಿರುವಂಥ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಬೆಲ್ಲನ ಕುಟ್ಟಿಟ್ಕೊಂಡ್ರೂ ಆಯಿತು, ಇಲ್ಲಾಂದರೆ ಪುಡಿ ಮಾಡಿಟ್ಕೊಂಡ್ರೂ ಆಯಿತು. ಸೊ ಒಂದೂವರೆ ಕಪ್ಪಷ್ಟು ಬೆಲ್ಲ ತೊಗೊಂಡಿರೋವಂಥದ್ದು. ನೆಕ್ಸ್ಟು ಅಕ್ಕಿ ವಾಶ್ ಮಾಡ್ಕೊಳಕ್ಕೆ ಒಂದು ಬೌಲ್ ಅಷ್ಟೇ. ನೆಕ್ಸ್ಟು ತುಪ್ಪ, ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋಕ್ಕೆ ಮತ್ತು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ಳೋಕ್ಕೆ, ಎರಡಕ್ಕೂ ಸ್ವಲ್ಪ ತುಪ್ಪನ ತೊಗೊಂಡಿರೋವಂಥದ್ದು. ನೆಕ್ಸ್ಟು ಸಕ್ಕರೆ ಪೊಂಗಲಿಗೆ ಬೇಕಾಗೋಷ್ಟು ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಪುಡಿ, ಒಂದು ಗ್ಲಾಸಷ್ಟು ಹಾಲು. ಸೊ ಒಂದು ಕಪ್ ಅಕ್ಕಿಗೆ 5 ಕಪ್ಪಷ್ಟು ನೀರು ಹಿಡಿಯುತ್ತೆ. ನಾನು ಇವತ್ತು 4 ಕಪ್ಪು ನೀರನ್ನು 1 ಕಪ್ಪಷ್ಟು ಹಾಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ ಪೊಂಗಲ್ಲು. ಸೊ ಇವಾಗ ಮಾಡೋ ಪ್ರೊಸೀಜರ್ಸ್ನ ಸ್ಟಾರ್ಟ್ ಮಾಡೋಣ. ಮೊದಲು ಒಂದು ಕುಕ್ಕರ್ನ ಹೀಟ್ ಮಾಡ್ಕೊಳ್ಳೋಣ. ಫಸ್ಟು ಕುಕ್ಕರ್ ಹೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಸ್ವಲ್ಪ ತುಪ್ಪನ ಹಾಕ್ಕೊಳ್ಳೋಣ. ಒಂದು 2 ಟೇಬಲ್ಸ್ಪೂನಷ್ಟು ತುಪ್ಪ ಫಸ್ಟು ಹಾಕ್ಕೊಳ್ಳೋಣ ಇದಕ್ಕೆ. ತುಪ್ಪ ಹಾಕ್ಕೊಂಡ್ಮೇಲೆ ಹೆಸರು ಬೇಳೆನ ಲೈಟಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಹಾಗಾಗಿ ಫಸ್ಟು ತುಪ್ಪ ಹಾಕ್ಕೊಂಡು ತುಪ್ಪ ಸ್ವಲ್ಪ ಬಿಸಿಯಾಗಲಿ. ತುಪ್ಪ ಸ್ವಲ್ಪ ಬಿಸಿಯಾದಮೇಲೆ ಹೆಸರು ಬೇಳೆನ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸೀಬಾರ್ದು, ಒಳ್ಳೆ ಕಲರಲ್ಲದು ಲೈಟಾಗಿ ಫ್ರೈ ಆಗಬೇಕು. ಇಟ್ಬೇಕಾದ್ರೆ ನಾನು ಹೇಳ್ತೀನಿ, ನೀವೇ ಮಾಡೋರಂತ ಆಯ್ತಾ? ಈಗ ತೊಳೆದಿಟ್ಕೊಂಡಿರೋ ಅಂತ ಅಕ್ಕಿನ ಆ್ಯಡ್ ಮಾಡ್ಕೊಂಬಿಡೋಣ. ಆ್ಯಡ್ ಮಾಡಿ ಇದನ್ನ ಲೈಟಾಗಿ ಒಂದ್ಸಲ ಇಲ್ಲಿ ಫ್ರೈ ಮಾಡ್ಕೊಂಬಿಟ್ಟು ಸಕ್ಕರೆ ಪೊಂಗಲ್ ಮಾಡ್ತಾ ಇದೀವಿ ಸ್ವೀಟ್ ಆಗಿ. ಈಗ ನೆಕ್ಸ್ಟು ನಾವು ಈ ಕಪ್ಪಲ್ಲಿ 1 ಕಪ್ ಅಕ್ಕಿ, 1/2 ಕಪ್ಪಷ್ಟು ಹೆಸರು ಬೇಳೆ ತೊಗೊಂಡಿರೋದಕ್ಕೆ ಟೋಟಲ್ ಆಗಿ 5 ಕಪ್ಪಷ್ಟು ನೀರು ಹಾಕೋಬೇಕು. ಈಗ ನಾನು ಇದರಲ್ಲಿ 4 ಕಪ್ಪು ನೀರು ಹಾಕೊಂಡ್ಬಿಡೋಣ. 4 ಕಪ್ಪಷ್ಟು 2, 3 ಅಪ್ಪ 4 ಕಪ್ಪಷ್ಟು ಹಂಗೆ ಅಮ್ಮ ಹಿಡ್ಕೊ ಹಾಕೋಣ. 1 ಕಪ್ಪು ಹಾಲು. ಸೊ ಇದರಲ್ಲಿ 1 ಕಪ್ ಅಕ್ಕಿ, 1/2 ಕಪ್ಪು ಬೆಲ್ಲಕ್ಕೆ, 4 ಕಪ್ಪು ನೀರು, 1 ಕಪ್ಪಷ್ಟು ಹಾಲು. 1 ಕಪ್ಪಷ್ಟು ಹಾಲನ್ನ ಹಾಕೊಂಡಿದ್ದೀವಿ. ಈಗ ಇದನ್ನ ಚೆನ್ನಾಗಿ ಒಂದ್ಸಲ ಕೈಯಾಡಿ 3-4 ವಿಶಲ್ ಇದನ್ನ. ಈಗ ಕುಕ್ಕರ್ ಕ್ಯಾಪ್ ಹಾಕಿ ಇದನ್ನ ಆಗಿ ಬೇಯಿಸ್ಕೊಂಡು ಒಂದು ಪ್ಯಾನ್ ಇಟ್ಕೊಂತಾ ಇದ್ದೀನಿ. ಈ ಪ್ಯಾನಿಗೆ ಒಂದು 2 ಟೇಬಲ್ಸ್ಪೂನ್ ಅಷ್ಟು ತುಪ್ಪನ ಹಾಕೋಣ. ಮೊದಲನೇದಾಗಿ ಇರು ಇದು ಸ್ವಲ್ಪ ಕಾಯಿಲಿ, ಕಾದ್ಮೇಲೆ ಗೋಡಂಬಿ ನೀನೇ ಹಾಕುವಂತೆ ಆಯ್ತಾ? ಇರು ನಾನು ಹೇಳ್ತೀನಿ ಆಗ ಹಾಕುವಂತೆ. ಇರು ವೇಟ್ ಮಾಡು. ಮ್ಯಾಚಿಂಗ್ ಹಾಕೀಗ
ನಿಧಾನಕ್ಕೆ ಹಾಕ್ಬೇಕು. ಕೊಡಿ ಇದನ್ನ ಒಂದ್ಸಲ ಹೀಗೆ ಫ್ರೈ ಮಾಡ್ಕೋಬೇಕು ಆಯ್ತಾ? ನೆಕ್ಸ್ಟು ಇದಕ್ಕೆ ದ್ರಾಕ್ಷಿ ಹಾಕ್ಬೇಕು. ಫಸ್ಟ್ ಇದು ಚೆನ್ನಾಗಿ ಫ್ರೈ ಆಗಲಿ, ಆಮೇಲೆ ದ್ರಾಕ್ಷಿ ಹಾಕ್ಬೇಕು. ನಾನು ಹೇಳ್ತೀನಿ ಅವಾಗ ಹಾಕ್ಬೇಕಾಯ್ತಾ? ತಗೋ ಇಡ್ಕೋ, ನಾನು ಹೇಳ್ದಾಗ ಹಾಕ್ಬೇಕಾಯ್ತಾ? ಅಷ್ಟೇ, ಇನ್ನೇನಿಲ್ಲ, ಮುಗೀತು. ನೋಡಿ ಹೇಗಾಯ್ತು, ಏ ದ್ರಾಕ್ಷಿ ಎಲ್ಲ ನಡೆದ ಹೇಗಾಯ್ತು. ಈಗ ಸ್ಟವ್ ಆಫ್ ಮಾಡ್ಬಿಡೋಣ. ನೆಕ್ಸ್ಟ್ ಹೇಳ್ತೀನಿ ಹೇಳ್ತೀನಿ ನೆಕ್ಸ್ಟ್ ನೀನೇ ಹಾಕು ಅಂತ. ಈಗ ಇದನ್ನ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ. ಸ್ಟವ್ ಆನ್ ಮಾಡ್ಕೊಳ್ಳೋಣ 1 ಕಪ್ಪಿಗೆ. ತಗೋ ಈಗ ಬೆಲ್ಲ ಹಾಕೋಣ. 1.5 ಕಪ್ ಅಷ್ಟು ಬೆಲ್ಲ ರೆಡಿ ಮಾಡಿಟ್ಕೊಂಡು, ನೀರು ನೀನು ಹಾಕುವಂತೆ, ಬೆಲ್ಲ ಬೇಡ, ಬೀಳಿಸ್ತೀಯ, ನೀರು ಕೊಡ್ತೀನಿ ಹಾಕುವಂತೆ. ಹ್ಞೂ, ಇದಕ್ಕೆ 1 ಗ್ಲಾಸ್ ಅಷ್ಟು ನೀರು, ಅಂದರೆ ಬೆಲ್ಲ ಮುಳುಗೋ ಅಷ್ಟು ನೀರಿದ್ರೆ ಸಾಕಾಗುತ್ತೆ. ಹಾಗಾಗಿ ನೋಡ್ಕೊಂಡು ಹಾಕೋಣ. ನಾನು ಹೇಳ್ತಾ ಇರ್ತೀನಿ, ಹಾಕು ಹಾಕು ಹಾಕು. ಬೆಲ್ಲನ ಕ್ಲೀನಾಗಿ ಕರಗಿಸ್ಕೊಂಡ್ಬಿಡೋಣ ಪೂರ್ತಿಯಾಗಿ, ಬೆಲ್ಲ ಗಟ್ಟಿಯಾಗಿ. ಗಮ್ಮಂತಿದ್ಯಾ, ಗಮ್ಮ ಗಮ್ಮ ಬರ್ತಿದ್ಯಾ? ಲಡ್ಡು ಅಲ್ಲ, ಬೆಲ್ಲ ರೆಡಿ ಆಗ್ತಾ ಇದೆ. ಫಾಸ್ಟ್ ಆಗಿ ಆಗೋಗುತ್ತಲ್ಲ, ಒಂದು 5 ಮಿನಿಟ್ಸ್ ಅಲ್ಲಿ ಪೊಂಗಲ್ ಸಣ್ಣ ಮಾಡಿದ ಪೊಂಗಲ್ ರೆಡಿ ಆಗುತ್ತೆ. ನೋಡು ಸನ್ನಿಧಿ ಸುಳ್ಳು ಹೇಳ್ತಾಳಪ್ಪ, ಪ್ರೆಷರ್ ಬರ್ಲಿ ಇರು, ಇನ್ನು ವಿಷಯ ಬಂದಿಲ್ಲ. ನಾನ್ ಸುಳ್ಳು ಹೇಳ್ತಿಲ್ಲ, ನಾನೇನ್ ಸುಳ್ಳು ಹೇಳಿದೆ? ಸರಿ, ಫಸ್ಟ್ ಇವೆಲ್ಲ, ಇದು ಚಿಕ್ಕದಾಯ್ತು, ಪಾಪ ಕೈಗೆ ಎಂತಾಗುತ್ತೆ, ನಾನು ದೊಡ್ಡದ್ ಕೊಡ್ತೀನಿ. ಹೀಗೆ ಕರಗಿಸ್ತಾ ಇರ್ಬೇಕು, ಹೀಗೆ ಮಾಡ್ಬೇಕು ನಿಧಾನಕ್ಕೆ ಆಯ್ತಾ? ನಿಧಾನಕ್ಕೆ ಹಾ ಮಾಡಿ. ಹ್ಮ್, ಹಾಗೆ ವೆರಿ ಗುಡ್. ಇದನ್ನ ಇದನ್ನ ಅದಕ್ಕೆ ಹಾಕಿದ್ರೆ ಪೊಂಗಲ್ ರೆಡಿ ಆಗೋದು. ತಗೋ ಮಾಡಿ, ತಗೋ ಇದನ್ನ ಮಾಡ್ತಾ ಇದೀನಿ. ಪಾಪ ಅಡಿ ಹಿಡಿತದೆ ಪಾಪ, ಬೆಲ್ಲ ಹಾಳಾಗುತ್ತೆ. ಅಷ್ಟೇ ಆಯ್ತಿರು, ನಿಮಿಷ ಆಗೋಯ್ತು. ಫಿಲ್ಟರ್ ಮಾಡ್ಕೊಂಬಿಡೋಣ, ಫಿಲ್ಟರ್ ಮಾಡ್ಕೊಂಬಿಡೋಣ. ಇದನ್ನ ಅಷ್ಟೇ ರೆಡಿ ಆಯ್ತು ನೋಡಿದ್ರೆ, ಎಲ್ಲ ಪೂರ್ತಿಯಾಗಿ. ವಿಷಲ್ ಬರ್ತಿದೆ, ವಿಷಲ್ ಬರ್ತಿದೆ. ಸಣ್ಣಕ್ಕೆ ಭಯ ಆಗುತ್ತೆ, ಈಗ ಸನ್ನಿಧಿಗೆ ಭಯ ಆಗುತ್ತೆ, ವಿಷಲ್ ಬರ್ತಾ ಇದೆ. ಭಯ ಆಗುತ್ತಲ್ವ ಸನ್ನಿಧಿಗೆ ವಿಷಲ್ ಬಂದ್ರೆ? ಭಯ ಆಗಲ್ಲ ನಿಜವಾಗ್ಲು? ನೋಡೋಣ. ಬಂತು ಬಂತು ಬಂತು, ಭಯ ಆಗಲಿಲ್ಲ. ಓ, ಸನ್ನಿಧಿಗೆ ಭಯನೇ ಆಗಿಲ್ಲ. ಇಲ್ಲನ ಈಗ ಇದಕ್ಕೆ ಹಾಕೊಂಡ್ಬಿಡೋಣ. ಹಂಗೆ ಹಾಕೋದಲ್ಲ, ಇದು ಬಿಡಿಲ್ಲ, ಫಿಲ್ಟರ್ ಮಾಡ್ಕೋಬೇಕು. ಬೇಡ ಬೇಡ, ಬಿಸಿ ಕೈ ಸುಡುತ್ತೆ, ಪಾಪ ಕೈ ಸುಟ್ಬಿಡುತ್ತೆ. ಹೀಗಿದ ಪ್ರೆಷರ್ ಹಾರಿದೆ, ಸೊ ಇದನ್ನ ತೆಗೆದ್ಬಿಡೋಣ.
ಇದೆಯಲ್ಲ ಈಗ ಇದನ್ನ ಹೇಗಾಗಿದೆ ಅಂತ ಒಂದ್ಸಲ ಚೆನ್ನಾಗಿ ಬಂದಿದೆ, ಕರೆಕ್ಟ್ ಆಗಿ ಬಂದಿದೆ. ಈ ತರ ಚೆನ್ನಾಗಿ ಮಸಿಯೋ ಹಾಗೆ ಬಂದ್ರೆ ಪೊಂಗಲ್ ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ. ಹಾಗಾಗಿ ಇದು ಕರೆಕ್ಟ್ ಆಗಿ ಬಂದಿದೆ ನೋಡಿ. ಇದನ್ನ ಒಂದ್ಸಲ ಸೌಟಲ್ಲಿ ಹೀಗೆ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಅನ್ನ ಮಿದ್ಕೋತಾ ಇದೆ. ಹೀಗಿರ್ಬೇಕು, ಹೀಗಿದ್ರೆ ಪೊಂಗಲ್ ಬೇಗನೆ. ಅಲ್ಬೇಡ ಅಲ್ಬೇಡ, ಸುಟ್ಬಿಡುತ್ತೆ ನಿಂಗೆ ಕೈರು. ನೀನೇ ಅದಕ್ಕೆ ಹಾಕುವಂತೆ ಇರು, ಬಕೆಟಿಗೆ ನೀನೇ ಹಾಕುವಂತೆ ಇರು ಬಕೆಟಿಗೆ. ಹಾ, ಈಗ ಸ್ಟವ್ ಆನ್ ಮಾಡ್ಕೊಂಬಿಡೋಣ. ಸ್ಟವ್ ಆನ್ ಮಾಡಿ ಮೊದಲನೇದಾಗಿ ಕಲಸಿ ಸೋರಿಸಿ ಇಟ್ಕೊಂಡಿರೋಂಥ ಬೆಲ್ಲ ಪೂರ್ತಿ ಬೆಲ್ಲ ಕರೆಕ್ಟ್ ಆಗಿರುತ್ತೆ. ನಾನು ತೋರಿಸ್ತಾ ನಲ್ಲರ್ಗು ನಾನು ತೋರಿಸಿರೋಂಥ ಕ್ವಾಂಟಿಟಿನೇ ಮಾಡೋದಾದ್ರೆ ಇಷ್ಟು ಬೆಲ್ಲ ಹಾಕೊಂಡ್ರೆ ಕರೆಕ್ಟ್ ಆಗಿರುತ್ತೆ ನಿಮಗೆ. ಇನ್ನೊಂಚೂರು ಗಮ್ ಮಾಡ್ಸೋಣ. ಏಲಕ್ಕಿ ಪೌಡರ್ ಹಾಕಿದ್ರೆ ಒಳ್ಳೆ ಆಗೋಯ್ತು, ಅಷ್ಟೇ ಬಿಡು, ಮುಗೀತು. ಬೇಗ ಬಕೆಟ್ಗೆ ಹಾಕ್ಬಿಡೋಣ. ಕೊಡಂಬಿ ದ್ರಾಕ್ಷಿ ಫ್ರೈ ಮಾಡಿ ಇಟ್ಕೊಂಡಿರೋಂಥದ್ದು ತುಪ್ಪದಲ್ಲಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಪೊಂಗಲ್ ರೆಡಿ. ಬರೀ ಅನ್ನ ಮಾತ್ರ ತಕ್ಕೊಡ್ಲ, ಯಾಕೆ ಗೋಡಂಬಿ ದ್ರಾಕ್ಷಿ ತಿನ್ನಲ್ವಾ ನೀವು? ಬ್ಯಾಡ್ಗಲ್ಲ ಬ್ಯಾಡ್ಗಲ್ಲ ಪೊಂಗಲ್ ರೆಡಿ. ಈಗ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ಕೊಡಿ ಕೊಡಿ ಕೊಡಿ, ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ಕೊಡಿ, ಸ್ಟವ್ ಆಫ್ ಮಾಡಿ ಇದಕ್ಕೆ ಹಾಕೊಂಡ್ಬಿಡೋಣ. ಪ್ಲೇಟ್ ನೀನೇ ಇಟ್ಕೋ, ಕೊಡ್ತೀನಿ ನಿಂಗೆ ನಾನು. ಆಯ್ತಾ? ಪ್ಲೇಟಲ್ಲಿ ಹಾಕ್ಬಾರ್ದು, ಬಕೆಟಲ್ಲಿ ಹಾಕ್ತಾ ಇದೀನಲ್ಲ. ಸಕ್ಕರೆ ಪೊಂಗಲ್ ರೆಡಿ ಆಯ್ತು. ನಾಳೆ ಇನ್ನೊಂದ್ ರೆಸಿಪಿ ಜೊತೆಗೆ ನಿಮ್ಮನ್ ಮೀಟ್ ಮಾಡ್ತೀನಿ. ಈ ರೆಸಿಪಿನ ಎಲ್ಲಾರು ಟ್ರೈ ಮಾಡಿ, ಚೆನ್ನಾಗ್ ಬಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಸನ್ನು ಕಿಚನ್. ನಾನಂತೂ ಬಿಸಿ ಬಿಸಿ ಪೊಂಗಲ್ ತಿಂತೀನಪ್ಪ. ಈಗ ಪೊಂಗಲ್ ಮನೇಲಿ ಮಾಡಿ ಮುಗಿಸಿ ಇವತ್ತು ಕೃಷ್ಣನ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಇವತ್ತು ಕೃಷ್ಣ ರಾಧೆ ಕಲ್ಯಾಣೋತ್ಸವ ಇತ್ತು, ಹಾಗಾಗಿ ಕೃಷ್ಣನ ದೇವಸ್ಥಾನಕ್ಕೆ ಬಂದಿದ್ವಿ. ಸೊ ಅಲ್ಲಿ ಮಕ್ಕಳಿಗೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿರೋಂಥ ಬಳೆಗಳನ್ನೆಲ್ಲ ಹಾಕಿ ಇದು ಮಾಡ್ತಾ ಪೂಜೆ ಮಾಡ್ತಾಯಿದ್ರು. ಹಾಗಾಗಿ ಅಲ್ಲಿ ಹೋಗಿ ಅರಶಿನದ ದಾರನ ಕಟ್ಟಿ ನಮಗೇನಾದರೂ ಬೇಡಿಕೆಗಳನ್ನ ಇದ್ದರೆ ಬೇಡ್ಕೊಂಡು ಬರ್ಬೋದು ಅಂತ ಹೇಳಿದರು. ಹಾಗಾಗಿ ಎಲ್ಲರೂ ತೊಗೊಂಡು ಬಂದು ಅರಶಿನ ದಾರಗಳನ್ನ ಕಟ್ಟಿದ್ದಾರೆ. ಒಂದು ಅರಶಿನದ ಕೊಂಬು ಹಾಕಿರೋ ಅಂಥ ಅರಶಿನದ ದಾರಗಳನ್ನ ಕಟ್ಟಿ ಪೂಜೆ ಆಲ್ಮೋಸ್ಟ್ ಮುಗ್ದಿತ್ತು. ನಾವು ಹೋಗೋಷ್ಟೊತ್ತಿಗೆ ಸಾಯಂಕಾಲ ಆಗಿದ್ದರಿಂದ ಆಲ್ಮೋಸ್ಟ್ ಪೂಜೆ ಮುಗ್ದಿತ್ತು, ಸಾಯಂಕಾಲದ ಪೂಜೆ ನಡೀತಾ ಇತ್ತು. ಸೊ ಚಿಕ್ಕದಾಗಿ ಇದೊಂದು ವ್ಲಾಗ್ನ ಆ್ಯಡ್ ಮಾಡಿದ್ದೀನಿ. ಸೊ ಮಕ್ಕಳೆಲ್ಲ ಆಚೆ ಆಟ ಆಡ್ತಾ ಇದ್ದಾರೆ. ಈಗ ಸನ್ನಿಧಿ ಕಿತಾಪತಿ ಜೊತೆಗೆ ಅವಳನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಸಕ್ಕರೆ ಪೊಂಗಲ್ನ ರೆಡಿ ಮಾಡಿದ್ದೀನಿ. ಸೊ ಈ ರೆಸಿಪಿನ ಎಲ್ಲರೂ ಈ ಸಂಕ್ರಾಂತಿ ಹಬ್ಬಕ್ಕೆ ಟ್ರೈ ಮಾಡಿ, ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.